ಡಿಕೆಶಿ ಆಯಿತು, ಈಗ ಕಾಂಗ್ರೆಸ್ನ ಇನ್ನೋರ್ವ ಪ್ರಭಾವಿ ನಾಯಕನ ಸರದಿ. ಡಿಕೆಶಿ ಬಳಿಕ ಕೆಜೆ ಜಾರ್ಜ್ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು. ವಿದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಅಕ್ರಮ ಆಸ್ತಿ ಹೊಂದಿರುವಂತಹ ಆರೋಪ. ಕಾಂಗ್ರೆಸ್ನ ಮತ್ತೋರ್ವ ಪ್ರಭಾವಿ ನಾಯಕನ ಸರದಿ. ಡಿಕೆಶಿ ಬಳಿಕ ಕೆಜೆ ಜಾರ್ಜ್ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ಇಡಿ ತನಿಖೆ. ವಿದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಅಕ್ರಮ ಆಸ್ತಿ ಹೊಂದಿರುವಂತಹ ಆರೋಪ. ಜಾರ್ಜ್ ಹೊಂದಿರುವ ಆಸ್ತಿ ಬಗ್ಗೆ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಮತ್ತೋರ್ವ ಪ್ರಭಾವಿ ನಾಯಕ ಕೆಜೆ ಜಾರ್ಜ್ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು. ಜಾರ್ಜ್ ಹೊಂದಿರುವಂತಹ ಆಸ್ತಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ವಿದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಅಕ್ರಮ ಆಸ್ತಿ ಹೊಂದಿರುವಂತಹ ಆರೋಪ. ಈ ಅಕ್ರಮ ಆಸ್ತಿ ಮಾಜಿ ಸಚಿವ ಜಾರ್ಜ್ಗೆ ಉರುಳಾಗುತ್ತ. ಜಾರ್ಜ್ ಘೋಷಿಸಿಕೊಂಡಿರುವಂತಹ ಆಸ್ತಿ ವಿವರವನ್ನ ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಜಾರ್ಜ್ ಹಾಗೂ ಕುಟುಂಬದ ಸದಸ್ಯರ ವ್ಯವಹಾರದ ಬಗ್ಗೆ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ಇಡಿ ತನಿಖೆ. ಜಾರ್ಜ್ ಹೊಂದಿರುವಂತಹ ಆಸ್ತಿ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಅಕ್ರಮ ಆಸ್ತಿ ಮಾಜಿ ಸಚಿವ ಕೆಜೆ ಜಾರ್ಜ್ಗೆ ಉರುಳಾಗುತ್ತ. ಜಾರ್ಜ್ ವಿರುದ್ಧ 15ಕ್ಕೂ ಹೆಚ್ಚು ದೂರುಗಳಿರೋ ಬಗ್ಗೆಯೂ ಮಾಹಿತಿ ಇದೆ. ಸಚಿವರಾಗಿದ್ದಾಗ ಜಾರ್ಜ್ ದೇಶ ವಿದೇಶಗಳಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಎನ್ನುವ ಆರೋಪ. ಇಡಿಗೆ ದೂರು ಕೊಟ್ಟಿದ್ರು ಸಾಮಾಜಿಕ ಕಾರ್ಯಕರ್ತ ರವಿಕೃಷ್ಣ ರೆಡ್ಡಿ. ಹಾಗಿದ್ರೆ ಇಡಿ ತನಿಖೆ ಜಾರ್ಜ್ಗೆ ಉರುಳಾಗುತ್ತ. ಡಿಕೆಶಿ ಆಯ್ತು, ಈಗ ಮತ್ತೋರ್ವ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಜಾರ್ಜ್ ಸರದಿ. ಎಸ್, ಸಾಮಾಜಿಕ ಕಾರ್ಯಕರ್ತರಾದಂತಹ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ನಾನು ಸಾಮಾಜಿಕ ಕಾರ್ಯಕರ್ತ ಅಲ್ಲ, ಈಗ ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ. ದಯವಿಟ್ಟು ಅದನ್ನ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ಖಂಡಿತ. ಹಾಗಾದ್ರೆ ಜಾರ್ಜ್ ಅವರ ವಿಚಾರಕ್ಕೆ ಬರೋದಾದ್ರೆ, ತಾವು ದೂರು ಕೊಟ್ಟಿದ್ದು, ಪ್ರಮುಖವಾಗಿ ದೂರಿನ ಅಂಶಗಳು ಹೇಳೋದಾದ್ರೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಆ ದೂರನ್ನ ದಾಖಲಿಸಿದ್ದೀವಿ ಕಳೆದ September 6ನೇ ತಾರೀಕಿನಂದು. ಆ ದೂರಿನಲ್ಲಿ ನಾವು ಕೆಜೆ ಜಾರ್ಜ್ ಅವರು ಕೆಲವೊಂದು ಅಕ್ರಮ ಆಸ್ತಿಗಳನ್ನ ಮಾಡಿದ್ದಾರೆ ಕುಟುಂಬದವರ ಹೆಸರಿನಲ್ಲಿ, ಬೇನಾಮಿ ಹೆಸರಿನಲ್ಲಿ ಅವರು ಅಮೆರಿಕದಲ್ಲಿ ಮತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಹೇಳಿ, ಅದರಲ್ಲೂ ವಿಶೇಷವಾಗಿ ಅವರು ಅಮೆರಿಕದಲ್ಲಿ ನ್ಯೂಯಾರ್ಕ್ ನಗರದ ಮ್ಯಾನ್ಹ್ಯಾಟನ್ ನಲ್ಲಿ ಅವರ ಕುಟುಂಬಸ್ಥರ ಹೆಸರಿನಲ್ಲಿರುವಂತಹ ಎಲ್ಲಾ ಆಸ್ತಿ ವಿವರಗಳನ್ನು ತೆಗೆದುಕೊಂಡು ನಾವು ಅದನ್ನ ಇಡಿ ಅವರಿಗೆ ದಾಖಲೆಗಳ ಸಮೇತ ಕೊಟ್ಟಿದ್ದೇವೆ. ಇವೆಲ್ಲವೂ ಸಹ ಅಕ್ರಮ ಹಣ ವರ್ಗಾವಣೆ, ಮನಿ ಲಾಂಡ್ರಿಂಗ್ ಆ ಅಡಿಯಲ್ಲಿ ಬರುತ್ತೆ. ಯಾಕೆಂದ್ರೆ ಭಾರತದಿಂದ ಹಲವು ಮಾರ್ಗಗಳ ಮೂಲಕ ಆ ಆಸ್ತಿಗಳನ್ನ ಕೊಂಡುಕೊಳ್ಳುವಂತಹ ಕೆಲಸ ಆಗಿದೆ. ಬೇರೆ ಕೆಲವೊಂದು ಶೆಲ್ ಕಂಪನಿಗಳನ್ನ ಸೃಷ್ಟಿ ಮಾಡಿ ಅವುಗಳಿಂದ ಆ ಪ್ರಾಪರ್ಟೀಸ್ ನ ಕೊಂಡುಕೊಂಡು ಅದು ಅಂತಿಮವಾಗಿ ಇವರ ಕುಟುಂಬಸ್ಥರ ಹೆಸರಿಗೆ ವರ್ಗಾವಣೆ ಆಗಿರೋದು ನಮ್ಮ ದಾಖಲೆಗಳ ಮೂಲಕ. ಹಾಗಾಗಿ ಈ ವಿಚಾರವಾಗಿ ನಾವು 2 ತಿಂಗಳ ಹಿಂದೆನೆ ಇಡಿ ಅವರಿಗೆ ದೂರು ಕೊಟ್ಟಿದ್ವಿ. ಆ ನಿನ್ನೆನೂ ಸಹ ನಾನು ಮತ್ತು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸತ್ಯನ್ ರವರು ನಾವು ಇಡಿಗೆ ಹೋಗಿ ರಮಣ್ ಗುಪ್ತಾ ಅವ್ರನ್ನ ಭೇಟಿ ಮಾಡೋದಿಕ್ಕೆ ಹೋಗಿ ಒಂದು ಮನವಿ ಪತ್ರವನ್ನು, ಒಂದು ಜ್ಞಾಪನ ಪತ್ರವನ್ನು ಸಹ ಕೊಟ್ಟು ಬಂದಿದ್ದೀವಿ. 2 ತಿಂಗಳ ಮೇಲಾಯ್ತು ಇದು ಪ್ರಕರಣ ನಾವು ನಿಮ್ಗೆ ದಾಖಲಿಸಿ, ಈ ತನಕ ನಮ್ಗೆ ಯಾವುದೇ ತರಹದ ಅಧಿಕೃತವಾದ ಮಾಹಿತಿ ಬಂದಿಲ್ಲ. ಏನಾಗ್ತಾ ಇದೆ, ಇದು ಗುಪ್ತವಾಗಿ ಮಾಡುವಂತಹ ಪ್ರಕರಣ, ತನಿಖೆ ಅಲ್ಲ. ನಾವು ಮುಕ್ತವಾಗಿ ನಿಮ್ಗೆ ದಾಖಲೆಗಳನ್ನ ಸಾರ್ವಜನಿಕವಾಗಿ ಕೊಟ್ಟಿದ್ದೀವಿ, ಸಾರ್ವಜನಿಕವಾಗಿ ದೂರನ್ನ ದಾಖಲಿಸಿದ್ದೀವಿ. ಈ ವಿಚಾರದಲ್ಲಿ ಏನಾಗ್ತಾ ಇದೆ ಅನ್ನುವಂತಹದ್ದು, ಏನು ಆಗ್ತಾ ಇದೆ ಅನ್ನುವಂತಹದ್ದು ನೀವು ಜನರಿಗೆ ಮತ್ತು ನಮಗೂ ಸಹ ದೂರುದಾರರಿಗೆ ತಿಳಿಸ್ಬೇಕು ಅಂತ ಅವ್ರಿಗೆ ನಾವು ಹೇಳಿ ಬಂದಿದ್ದೀವಿ. ಆದ್ರೆ ಇವತ್ತು ಬಂದಿರುವಂತಹ ಮಾಹಿತಿ ಪ್ರಕಾರ ಲೋಕಾಯುಕ್ತದಿಂದ ಮತ್ತು ಚುನಾವಣಾ ಆಯೋಗದಿಂದ ನಾವು ಅದೇ ದಾಖಲೆಗಳಿಂದ ಕೊಟ್ಟಿದ್ದೀವಿ. ನಾವು ಚುನಾವಣಾ ಆಯೋಗದಿಂದ ಡೌನ್ಲೋಡ್ ಮಾಡಿಕೊಂಡು ಲೋಕಾಯುಕ್ತದಿಂದ RTIಯಲ್ಲಿ ತೆಗೆದುಕೊಂಡು ಕೊಟ್ಟಿರುವಂತಹ ದಾಖಲೆಗಳು, ಮತ್ತೆ ಆ ವಿಚಾರವಾಗಿ ಲೋಕಾಯುಕ್ತದಿಂದ ಮಾಹಿತಿಯನ್ನ ಕೇಳಿದ್ದಾರೆ ಅನ್ನುವಂತಹ ಮಾಹಿತಿ ಇವತ್ತು ನಮ್ಗೆ ಬಂದಿದೆ. ಅಂದ್ರೆ ಇದು ಪ್ರೊಸೀಡ್ ಆಗ್ತಾ ಇದೆ ಅನ್ನುವಂತಹ ಭರವಸೆ ಇದೆಯಾ ತಾವು ಕೊಟ್ಟಂತಹ ದೂರಿನ ಅನ್ವಯ? ಇಲ್ಲ, ನನಗೆ ಇಲ್ಲಿ ತನಕ ಭರವಸೆ ಇಲ್ಲ. ಅದೇ ಕಾರಣಕ್ಕಾಗಿ ನಾವು ನಿನ್ನೆ ಇಡಿಯ ಜಾಯಿಂಟ್ ಡೈರೆಕ್ಟರ್ ರಮಣ ಗುಪ್ತ ಅವರನ್ನ ಭೇಟಿ ಮಾಡೋದಿಕ್ಕೆ ಹೋಗಿದ್ದು, ಆದ್ರೆ ಚೆನ್ನೈನಿಂದ ಹಿರಿಯ ಅಧಿಕಾರಿಗಳು ಬೆಂಗಳೂರಿಗೆ ಬಂದಿದ್ದ ಕಾರಣಕ್ಕಾಗಿ ಅವರು ಸಭೆ ನಡೀತಿದ್ದರಿಂದ ನಮಗೆ ಅವರನ್ನ ಭೇಟಿ ಮಾಡೋದಿಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅದು ತನಿಖೆ ತ್ವರಿತಗತಿಯಲ್ಲಿ ಆಗ್ಬೇಕಾಗಿತ್ತು. ಅದು ಆಗಿದ್ದಿದ್ರೆ ಮತ್ ನಮಗೂ ಸಹ ಮಾಹಿತಿ ಬರಬೇಕಾಗಿತ್ತು, ನಿಮಗೂ ಒಂದು ಪತ್ರಿಕಾಗೋಷ್ಠಿ ಅಥವಾ ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಧ್ಯಮದವರೆಗೂ ಈ ವಿಚಾರವನ್ನ ಇಡಿ ತಿಳಿಸಬೇಕಾಗಿತ್ತು. ಆದ್ರೆ ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಗುಪ್ತವಾಗಿ ತನಿಖೆ ನಡೀತಾ ಇದೆ ಅನ್ನುವಂತಹದ್ದು ನನ್ನ ಮತ್ತು ನಮ್ಮ ಪಕ್ಷದ ಅಸಮಾಧಾನ. ಈಗ ಮತ್ತೆ ಈ ವಿಚಾರವಾಗಿ ಮತ್ತೊಮ್ಮೆ ಪ್ರಶ್ನಿಸುವಂತಹ ಒಂದು ಕಾರ್ಯಕ್ಕೂ ತಾವು ಮುನ್ನುಗ್ತೀರಾ ಹೇಗೆ?
ನಾವು ಹೌದು ಈಗ ಈಗ ನಿನ್ನೆ ತಾನೇ ಕೊಟ್ಟಿರೋದ್ರಿಂದ ಅವರು ಅಧಿಕೃತವಾಗಿ ನಮ್ಗೆ ಭೇಟಿ ಮಾಡೋದಕ್ಕೆ ಸಿಗದೇ ಇದ್ದ ಕಾರಣಕ್ಕಾಗಿ ನಾವು ಒಂದ್ 2 ಗಂಟೆ ಅಲ್ಲಿ ಕಾದ್ವಿ. ಹಿರಿಯ ಅಧಿಕಾರಿಗಳು ಬಂದಿದ್ರಿಂದ ಅವ್ರ ಸಭೆ ನಡೆಯುತ್ತಿದ್ರಿಂದ ನಾವು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗಿರ್ಲಿಲ್ಲ. ಇನ್ನೊಂದು ಸಲ ಬಂದಾಗ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಹಾಗಾಗಿ ಅಲ್ಲಿ ಹೋಗ್ತೀವಿ. ಇಡಿ ಈಗ ನೋಡಿ ಕೇಂದ್ರ ಸರ್ಕಾರ ಈಗ ಕೇವಲ ಕಾಂಗ್ರೆಸ್ನವರಷ್ಟೇ ಅಲ್ಲ, ಭ್ರಷ್ಟ ರಾಜಕಾರಣಿ ಕೆಜೆ ಜಾರ್ಜ್ ಅವರ ಬೆಂಬಲಕ್ಕಿರುವಂತಹದ್ದು, ಕೇಂದ್ರ ಸರ್ಕಾರದ ಆಡಳಿತದಲ್ಲಿರುವಂತಹ ಬಿಜೆಪಿ ಪಕ್ಷವೂ ಸಹ ಕೆಜೆ ಜಾರ್ಜ್ ಅವರನ್ನ ರಕ್ಷಿಸ್ತಾ ಇದೆ ಅನ್ನೋದು ನಮ್ಮ ಆರೋಪ. ಕೇವಲ ಆರೋಪ ಅಷ್ಟೇ ಅಲ್ಲ, 3 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕೆಲವು ವ್ಯಕ್ತಿಗಳ ಮನೆಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯ್ತು. ನಿಮಗೆ ಗೊತ್ತಿರಬಹುದು ಅದು ಏನು ನರಸಿಂಹಮೂರ್ತಿಯೋ ಅಥವಾ ನರಸಿಂಹರಾಜು ಯಾರ್ದೋ ಒಂದು ಡೈರಿ ಬಂತು, ಮೂರ್ತಿ ಅಂತಿರಬಹುದು. ಆ ಡೈರಿಯಲ್ಲಿ ಕೆಜೆ ಜಾರ್ಜ್ ಅವರ ಹೆಸರು ಮತ್ತು ಹಲವು ಹಣ ವರ್ಗಾವಣೆಯ ಪ್ರಸ್ತಾಪ ಅದರಲ್ಲಾಗಿತ್ತು. ಆದ್ರೆ ಕೆಜೆ ಜಾರ್ಜ್ ಅವರ ಮೇಲೆ ಬಹಳಷ್ಟು ಜನ ನಂಬಿಕೆ ಇಟ್ಟಿದ್ರು. ಏನು ಅಂದ್ರೆ ಕೆಜೆ ಜಾರ್ಜ್ ಅವರ ಮೇಲೆ ಅಲ್ಲ, ಕೆಜೆ ಜಾರ್ಜ್ ಮೇಲೆ ಐಟಿ ರೇಡ್ ಆಗುತ್ತೆ ಅನ್ನೋದನ್ನ ಬಹಳಷ್ಟು ಜನ ಹಲವು ಸಂದರ್ಭಗಳಲ್ಲಿ ಮಾಧ್ಯಮಗಳು ಸಹ ಪ್ರಸಾರ ಮಾಡ್ತಾ ಇತ್ತು, ಕೆಜೆ ಜಾರ್ಜ್ ಮೇಲೆ ಐಟಿ ರೇಡ್ ಆಗುತ್ತೆ, ತನಿಖೆ ಆಗುತ್ತೆ ಅಂತ. ಆದ್ರೆ ಕಳೆದ 3 ವರ್ಷಗಳಲ್ಲಿ ಯಾವುದೇ ತನಿಖೆ ಆಗಲಿಲ್ಲ. 2017 ಇದು ಹಾಗೆ ಬಂದಿದೆ, ಯಾವುದೇ ರೇಡು ಆಗಿಲ್ಲ. ಕೆಜೆ ಜಾರ್ಜ್ ಅವರಿಗೆ ತಿಂಗಳಿಗೆ ಸುಮಾರು 95 ಕೋಟಿ ರೂಪಾಯಿ ತಿಂಗಳಿಗೆ ಬಾಡಿಗೆ ಬರುತ್ತೆ, ಆದಾಯ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಹಲವು ಹಿರಿಯ ರಾಜಕಾರಣಿಗಳು ನನಗೆ ಹೇಳಿದ್ದಾರೆ. ಹೇಗೆ ಸಂಪಾದನೆ ಮಾಡಿದ್ರು ಕೆಜೆ ಜಾರ್ಜ್, ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು? ಅವರು ಅಕ್ರಮಗಳನ್ನ ಮಾಡಿಲ್ಲ ಅಂದ್ರೆ, ಅವರು ಒಬ್ಬ ರಾಜಕಾರಣಿಯಾಗಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳಲಿಲ್ಲ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅದು ಡಿಕೆ ಶಿವಕುಮಾರ್ ಇರ್ಬೋದು, ಕೆಜೆ ಜಾರ್ಜ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಸಿದ್ದರಾಮಯ್ಯ ಯಾರೇ ಇರಬಹುದು, ಯಾವುದೇ ಒಬ್ಬ ರಾಜಕಾರಣಿ ತನ್ನ ಅಧಿಕಾರ ದುರುಪಯೋಗ ಮಾಡಿಕೊಳ್ಳಲಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ, ಸಾರ್ವಜನಿಕ ಆಸ್ತಿಯನ್ನ ಲೂಟಿ ಮಾಡಲಿಲ್ಲ ಅಂದ್ರೆ ಈ ಮಟ್ಟದಲ್ಲಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಆದ್ರೆ ಆ ಸತ್ಯವನ್ನ ನಿರೂಪಣೆ ಮಾಡೋದು ಯಾರು? ದ ಓನರ್ಸ್ ಇಸ್ ಆನ್ ದ ಇಡಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಲೋಕಾಯುಕ್ತ ಅಂಡ್ ಎಸಿಬಿ. ಬಟ್ ಇವೆಲ್ಲ ಯಾರ ಅಧೀನದಲ್ಲಿದೆ? ಲೋಕಾಯುಕ್ತ ಮತ್ತು ಎಸಿಬಿ ಸಿದ್ದರಾಮಯ್ಯನವರ ಅಧೀನದಲ್ಲಿತ್ತು, ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಸೊ ಹಾಗಾಗಿ ಇಲ್ಲಿ ತನಕ ಕೆಜೆ ಜಾರ್ಜ್ ಮೇಲೆ ನಾವು ಇಷ್ಟೆಲ್ಲ ದೂರುಗಳನ್ನ ಕೊಟ್ಟರು ಸಹ ಯಾವುದೇ ತನಿಖೆ ಆಗಿಲ್ಲ, ಅಥವಾ ನಿಧಾನವಾಗಿ ಆಗ್ತಾ ಇದೆ, ಐಟಿ ರೇಡ್ ಆಗುತ್ತೆ ಅಂತ ಭಾವಿಸಿದ್ರು ಸಹ ಯಾಕಾಗಿಲ್ಲ ಅಂದ್ರೆ, ಕೆಜೆ ಜಾರ್ಜ್ ಅವರು ಬಿಜೆಪಿ ಜೊತೆಗೂ ಸಹ ಚೆನ್ನಾಗಿದ್ದಾರೆ ಅನ್ನುವಂತ ಮಾತುಗಳನ್ನ ನಮಗೆ ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಆಗ್ಬೇಕಾಗಿರುವಂತ ಕೆಲಸ, ಇದು ನನಗೇನು ಲಾಭ ಬರೋದಿಲ್ಲ, ಇದು ಸಾರ್ವಜನಿಕರಿಗೆ ಆಗುವಂತಹ ಒಂದು ಲಾಭ ಮತ್ತು ಪ್ರಜಾಪ್ರಭುತ್ವದ ಸಬಲೀಕರಣ. ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗದಲ್ಲಿ ನ್ಯಾಯಾಂಗದಲ್ಲಿ ನಮ್ಗೆ ವಿಶ್ವಾಸ ಹೆಚ್ಚಬೇಕು ಅನ್ನೋ ಆಗಿದ್ರೆ ಆ ಸಂಸ್ಥೆಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ಇವತ್ತು ಅದು ಆಗ್ತಾ ಇಲ್ಲ. ಅದು ಯಾಕಾಗ್ತಾ ಇಲ್ಲ ಅಂದ್ರೆ ಭ್ರಷ್ಟ ರಾಜಕಾರಣದಿಂದಾಗಿ ಆಗ್ತಾ ಇಲ್ಲ. ಇವೆಲ್ಲವನ್ನು ಸಹ ನಾವು ಕೆಜೆ ಚಾರ್ಜ್ ಪ್ರಕರಣದಲ್ಲಿ ನೋಡ್ತಾ ಇದೀವಿ. ಥ್ಯಾಂಕ್ ಯು ರಘುಕೃಷ್ಣ ರೆಡ್ಡಿ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ.